ಹಾಯ್ ನಮಸ್ತೆ ನಾನು ನಿಮ್ಮ ನಾಗೇಂದ್ರ ರಸ್ ಮಾತಾಡ್ತಾಯಿದ್ದೀನಿ ರಾಕಿಂಗ್ ಸ್ಟಾರ್ ಯಶ್ ಈಗ ಹನ್ನೆರಡು ವರ್ಷ ಆಗಿದೆ ಅವ್ರ ಇಂಡಸ್ಟ್ರಿಗೆ ಬಂದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೆ ಅದ್ಭುತವಾದ ನಟ ಅದು ಹೇಳೋ ಅವಶ್ಯಕತೆನೇ ಇಲ್ಲ ರಾಕಿ ಚಿತ್ರ ಒಂದು ರೀತಿ ನಿಜವಾಗಲೂ ಒಂದು ಒಂದು ಬ್ರೇಕ್ ಕೊಟ್ಟಂತಹ ಚಿತ್ರ ಅಂತ ಹೇಳ್ಬೋದು ಆ್ಯಕ್ಚುಲಿ ಆ ಸಿನಿಮಾಗೆ ಕ ಇವರು ಪ್ರೊಡ್ಯೂಸರು ಬೇರೆ ಇದ್ದರು ಆಮೇಲೆ ಹೀರೋನೇ ಬೇರೆ ಇದ್ದರು ಯಾವುದೋ ಒಂದು ಕಾರಣಕ್ಕೆ ಇಬ್ರು ಚೇಂಜ್ ಮಾಡಿಬಿಟ್ಟು ಕೊನೆಗೆ ಯಶನ್ನ ಹಾಕ್ಕೊಂಡು ಮಾಡಿದೆ ರಾಕಿ ನನ್ನ ಎರಡನೇ ಚಿತ್ರ ಅದು ರಾಕಿ ಆ ಚಿತ್ರದಲ್ಲಿ ಒಂದು ಪರಿಪೂರ್ಣವಾಗಿ ದಿ ಪ್ಯಾಕ್ಡ್ ಹೀರೋ ಅಂತ ಇಂಡಸ್ಟ್ರಿಗೆ ಗುರ್ಸ್ಕೊಂಡಂಥ ಯಶು ಆರ್ಟಿಸ್ಟು ಒಳ್ಳೆ ಡ್ಯಾನ್ಸರು ಆಮೇಲೆ ಒಳ್ಳೆ ಫೈಟ್ರು ಅಂತ ಆ ಚಿತ್ರದಲ್ಲಿ ಬಂತು ಅಲ್ಲಿಂದ ಇಲ್ಲಿವರೆಗೂ ಬಹಳ ಅದ್ಭುತವಾಗಿ ಅವ್ರ ಜರ್ನಿ ನಡೀತಾ ಇದೆ ಆಮೇಲೆ ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋ ಥರದಲ್ಲಿ ಕೆ ಜಿ ಎಫಲ್ಲೂ ಕೂಡ ಅದ್ಭುತವಾಗಿ ಒಂದು ರೆವಲ್ಯೂಷನೇ ಮಾಡ್ಕೊಂಡು ಬಂತು ಹಾಗಾಗಿ ಆಲ್ ದಿ ಬೆಸ್ಟ್ ರಾಕಿಂಗ್ ಸ್ಟಾರ್ ಯಾಶ್